ಉಸಿರು ನಿಂತಿದೆ ಮಾತು ಮೌನವಾಗಿದೆ ನಗು ಮಾಯವಾಗಿದೆ ಆದರೆ ಅವರ ನೆನಪು ಯಾವತ್ತಿಗೂ ಅಜರಾಮರ ಅಜಾತ ಶತ್ರು ಆಗಿದ್ದ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇವತ್ತು ಅಂತ್ಯ ಸಂಸ್ಕಾರ ನೆರವೇರಿದೆ ಕಂಠೀರವ ಸ್ಟುಡಿಯೋದಲ್ಲಿ ಸಂಪೂರ್ಣ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಅಭಿಮಾನಿಗಳಿಗೆ ಅಲ್ಲಿ ಅವಕಾಶ ಇರಲಿಲ್ಲ ಆದರೆ ಎರಡನೇ ತಾರೀಖಿನವರೆಗೂ ಸಮಾಧಿ ಬಳಿ ಯಾರಿಗೂ ಪ್ರವೇಶ ಇಲ್ಲ ಐದನೇ ದಿನಕ್ಕೆ ಕುಟುಂಬಸ್ಥರು ಹಾಲು ತುಪ್ಪವನ್ನ ಬಿಡುತ್ತಾರೆ ಅಂತ ಹೇಳಿ ಬೆಂಗಳೂರು ಜಿಲ್ಲಾಧಿಕಾರಿ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾಕಂದರೆ ವಿಧಿವಿಧಾನಗಳನ್ನು ನೆರವೇರಿಸಬೇಕು ಕಾರ್ಯಗಳನ್ನ ಮಾಡಬೇಕಾಗಿದೆ ಆ ಒಂದು ಕಾರ್ಯಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋದನ್ನ ಯಾರಿಗೂ ನೆನೆಯೋದಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಹಾಡು ಕೂಡ ಈ ಸಂದರ್ಭದಲ್ಲಿ ಅರ್ಥ ಆಗಿದೆಯೋ ಅನ್ವರ್ಥ ಆಗಿದೆಯೋ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಪ್ರತಿಯೊಂದು ಸಾಹಿತ್ಯ ಪ್ರತಿಯೊಂದು ಸಂಗೀತ ಆ ಹಿಂದೆ ಆ ಸಿನಿಮಾ ಬೆಳಿಗ್ಗೆ ಅದು ಸೂಕ್ತ ಅನ್ನಿಸ್ತಾ ಇತ್ತು ಆದ್ರೆ ಈಗ ಆ ಸಾಲುಗಳು ಬೇಕಾಗಿತ್ತ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ತರದ ಒಂದು ಹಾಡು ಬರ್ದಿದ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಬದುಕು ಜಟಕಾ ಬಂಡಿ ಅಂತ ಹೇಳ್ತೀವಿ ಆದ್ರೆ ಆ ಬದುಕೆ ಈಗ ಇಲ್ಲದ ರೀತಿಯಾಗಿದೆ ಪ್ರತಿಯೊಬ್ಬರ ಬಾಳಿನಲ್ಲೂ ಪುನೀತ್ ರಾಜ್ಕುಮಾರ್ ಅವರ ನೆನಪು ಶಾಶ್ವತವಾಗಿದೆ ಹಾಗಾದ್ರೆ ಅವರು ಇಷ್ಟು ವರ್ಷಗಳ ಕಾಲ ಆ ಬದುಕನ್ನ ಜೀವಿಸಿದ್ದು ಹೇಗೆ ಪ್ರತಿಯೊಬ್ಬರಲ್ಲೂ ಪ್ರೀತಿಯನ್ನ ಕಂಡಿದ್ದು ಹೇಗೆ ಆ ಪ್ರೀತಿಯನ್ನ ತನ್ನದಾಗಿಸಿಕೊಂಡಿದ್ದು ಹೇಗೆ ತನ್ನ ಸಿನಿ ಜೀವನವನ್ನು ಈ ರೀತಿಯಾಗಿ ಯಶಸ್ವಿಗೊಳಿಸಿದ್ದು ಹೇಗೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಚಿತ್ರ ಸಾಹಿತಿಯಾಗಿರುವಂತಹ ಕೆ ಕಲ್ಯಾಣ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂತಹ ಒಂದು ಕ್ಷಣ ಬರುತ್ತೆ ಈ ತರ ನಾವು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತೀವಿ ಇಂತಹ ಸಿಚುವೇಶನ್ ಅಲ್ಲಿ ಮಾತನಾಡ್ತೀವಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಹಾಸ್ಪಿಟಲ್ಗೆ ಹೋದ ಸಂದರ್ಭದಲ್ಲಿ ಹುಷಾರಾಗ್ಬಿಡ್ತಾರೆ ಯಾವುದೋ ಒಂದು ರೆಗ್ಯುಲರ್ ಚೆಕ್ಅಪ್ ಆಗಿರಬಹುದು ಅಂತ ನಾವು ಅಂದ್ಕೊಂಡಿದ್ವಿ ಬರಲೇ ಇಲ್ಲ ಆ ಕ್ಷಣ ಈ ಸುದ್ದಿಯನ್ನ ಕೇಳಿದಾಗ ನಿಮಗೆ ಮೊದಲು ಅನಿಸಿದ್ದೆ ನಿಮ್ಮ ಒಡನಾಟದನ್ನ ಅಂದ್ಕೊಳ್ಳೋದಾದ್ರೆ ಒಂದು ಇಪ್ಪತ್ತು ವರ್ಷಗಳ ಕಾಲದ ಒಡನಾಟ ನಿಮ್ಮದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಹಾಡುಗಳನ್ನ ಬರೀತಾ ಪ್ರತಿಯೊಂದು ಸಿನಿಮಾದಲ್ಲೂ ಅದಕ್ಕೆ ತಕ್ಕನಾದಂತಹ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತಾ ರಾಜ್ಕುಮಾರ್ ಅವರಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀವು ಜೊತೆಗಿದ್ದೀರಿ ತುಂಬ ಅನ್ವಾಗುತ್ತೆ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಸಾವು ನಿರೀಕ್ಷಿತಾನೆ ಆದರೆ ಆ ನಿರೀಕ್ಷಿತ ಸಾವು ಬರೋದು ಮಾತ್ರ ಅನಿರೀಕ್ಷಿತವಾಗಿ ಅದನ್ನು ಜಿರಳಿಸ್ಕೊಳಕ್ಕಾಗಲ್ಲ ಏನಾಗಿತ್ತು ಅಪ್ಪ ಅವ್ರಿಗೆ ಚೆನ್ನಾಗಿದ್ರಲ್ವ ಆರೋಗ್ಯವಾಗಿದ್ದರು ಒಳ್ಳೆತನ ಇತ್ತು ಅವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು ಎಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು ಅಷ್ಟು ಶಿಸ್ತುಬದ್ಧವಾಗಿದ್ದಂಥ ವ್ಯಕ್ತಿ ಯಾಕೆ ಹಿಂಗಾಗತ್ತೆ ಅದು ಏನೋ ಅದು ಬಹಳ ನೋವಾಗುತ್ತೆ ಇಲ್ಲಿ ಒಂದು ಚಿಕ್ಕದಾಗಿ ನೆನಪಿಸ್ಕೋಬೇಕು ಚಿರಂಜೀವಿ ಸರ್ಜಾ ಅವರು ತೀರ್ಕೊಂಡಿದ್ದು ಆಘಾತ ಸಂಚಾರಿ ವಿಜಯ್ ತೀರ್ಕೊಂಡಿದ್ದು ಅಪಘಾತ ಬಟ್ ಪುನೀತ್ ಅವರು ಹೋಗಿದ್ದು ಮಾತ್ರ ಒಂದು ಎಚ್ಚರಿಕೆ ಎಚ್ಚರಿಕೆ ಗಂಟೆ ನೀವು ಎಷ್ಟೇ ಆರೋಗ್ಯವಾಗಿರಿ ಎಷ್ಟೇ ಚೆನ್ನಾಗಿರಿ ಏನೇ ಆಗಿರಿ ನೀವು ಕಾಲ ಬಂದಾಗ ಸಾವು ಬಂದಾಗ ಮರಣ ಅಂತ ಏನು ಕರಿತೆ ಅದು ಬಂದಾಗ ಯಾರನ್ನೂ ಕೇರ್ ಮಾಡಲ್ಲ ಅದು ನಮಗೆ ಗೊತ್ತು ಇವರು ದೇವತಾ ಮನುಷ್ಯ ದೇವತಾ ಮನುಷ್ಯರ ಮಗ ಇವರು ಇನ್ನೊಬ್ಬರ ದೇವತಾ ಮನುಷ್ಯ ಇಷ್ಟು ಒಳ್ಳೆಯ ಮನುಷ್ಯ ನಮಗೆ ಗೊತ್ತಿದೆ ಆ ಸಾವುಗೆ ನಮ್ಮ ಪರಿಚಯ ಇಲ್ಲ ನಮ್ಮ ಬಗ್ಗೆ ಗೊತ್ತೂ ಇರೋಲ್ಲ ಅದಕ್ಕೆ ಅದು ಬಹುಶಃ ಈ ಸಾವು ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಲೆ ಬೀಸತ್ತೆ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಲೆ ಯಾರು ಯಾರ್ಯಾರು ಕರ್ಮ ಮುಗ್ದಿರುತ್ತೆ ಅವ್ರು ಸಿಕ್ಕಾಕೋತಾರೆ ಅದರಲ್ಲಿ ಬಟ್ ಪುನೀತ್ ಅವ್ರಿಗೆ ಹಂಗೆ ಆಗಬಾರ್ದಿತ್ತು ಅಂತ ನಮ್ಗೆ ಅನಿಸುತ್ತೆ ಯಾಕೆಂದ್ರೆ ಇವರು ತನ್ನ ಶ್ರೇಯಸ್ಗೋಸ್ಕರ ಮಾತ್ರ ಬದುಕಿದ ಮನುಷ್ಯ ಅಲ್ಲ ತನ್ನ ಸ್ವಂತ ಹಿತಾಸಕ್ತಿಗೋಸ್ಕರ ಮಾತ್ರ ಇದ್ದವರಲ್ಲ ನೂರಾರು ಕುಟುಂಬಗಳಿಗೆ ಸಾವಿರಾರು ಜನಕ್ಕೆ ಆಶ್ರಯ ವಿದ್ಯಾದಾನ ಅನ್ನದಾನ ಏನೆಲ್ಲ ಮಾ ಸೇವೆಗಳು ಮಾಡಿದ್ದಾರೆ ಒಬ್ಬ ಪ್ರವರ್ತಕರು ಮಾಡೋ ಪ್ರತಿ ಕೆಲಸವನ್ನ ಕೂಡ ಮಾಡಿದ್ದಾರೆ ಅವರು ಅಂಥವರು ಇರಬೇಕಿತ್ತು ಅಂಥವ್ರು ಆಮೇಲೆ ಅವರು ಸಿನಿಮಾಗಳಲ್ಲೂ ಸಹ ನಿಮಗೆ ಅಶ್ಲೀಲತೆಗೆ ಯಾವ ಇಲ್ಲ ಒಂದು ಒಂದು ಮಾದರಿ ಒಂದು ಆದರ್ಶ ಒಂದು ಧ್ಯೇಯ ಸಂದೇಶ ಬದುಕಿಗೆ ಮಾರ್ಗ ನಿಮ್ಮ ನಿಮ್ಮ ತಿದ್ದೋ ತಿದ್ದ ಕೆಲಸ ಅದು ಸಿನಿಮಾದಲ್ಲಿ ವಿಲನ್ಗಳನ್ನು ಗುದ್ದೋ ಕೆಲಸ ಬಟ್ ಇಡೀ ಕಥೆ ತಿದ್ದ ಕೆಲಸ ರಾಜಕುಮಾರ ಸಿನಿಮಾ ಒಂದು ಇತ್ತೀಚಿನ ಉದಾಹರಣೆಯಾಗಿ ನೀವು ತಗೋಬೋದು ಅಲ್ಲಿ ಮಾಡಿದ ಪಾತ್ರಗಳಲ್ಲ ಏನು ಅಪಾಜಿ ಮಾಡಿದಂಥ ಪಾತ್ರಗಳು ಅದರಿಂದ ಒಂದು ಒಳ್ಳೇದನ್ನು ಹೇಳಬೇಕು ಅನ್ನೋದು ಈ ಥರ ಎಲ್ಲ ತನ್ನ ಕೆಲಸದ ಮೂಲಕವೂ ವ್ಯಕ್ತಿತ್ವದ ನಡೆನುಡಿ ಮೂಲಕವೂ ಅವರೆಲ್ಲರಿಗೂ ಎಲ್ಲರಿಗೂ ಇಷ್ಟವಾಗಿ ಇದ್ದಾಗ ಈ ರೀತಿ ಹೋಗಬಾರ್ದಿತ್ತು ಏನಿದು ಗೊತ್ತಿಲ್ಲ ಇಲ್ಲಿ ಏನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಅದು ನಮ್ಮ ಸುತ್ತಮುತ್ತ ಸಾವು ನೋವು ನೋಡಿರ್ತೀವಿ ಬಟ್ ಬರಬಾರದು ಅಂತ ನಾವು ನಾವು ಸಾವು ನೋವು ನೋಡಿರ್ತೀವಿ ಅಥವಾ ಈ ತರ ಆಗಿದೆ ಅನ್ನೋ ಪ್ರತಿನಿತ್ಯ ಈ ಸಾವು ಇದೆಯಲ್ಲ ಇದು ನಮ್ಮ ಮನೆಯಲ್ಲೇ ಆದಂತಹ ಸಾವು ಯಾಕಂದ್ರೆ ಎಷ್ಟೋ ಜನರಿಗೆ ನೇರವಾಗಿ ಭೇಟಿ ಆಗಿರ್ಲಿಕ್ಕಿಲ್ಲ ನಾಡಿಗೆ ನಾಡು ಸೂತಕ ಸೂತಕವನ್ನು ಅನುಭವಿಸ್ತಾ ಇದೆ ಸೂತಕದ ಛಾಯೆ ಅದು ಎಲ್ರು ಸ್ವಯಂ ಘೋಷಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಕೊಂಡು ವೆಹಿಕಲ್ನ ಓಡಿಸ್ದೇನೆ ನೋಡಿ ಒಂದು ವಿಚಾರ ಗಾಂಧಿ ಜಯಂತಿ ದಿನ ಮಾತ್ರ ಈ ಮದ್ಯಪಾನದ ಅಂಗಡಿಗಳು ಮುಚ್ಚುತ್ತಾರೆ ಅಪ್ಪು ಇಲ್ಲದ ದಿನ ಕೂಡ ವಾಲಂಟಿಯರ್ ಆಗಿ ನೆಲ್ಲ ಮದ್ಯಪಾನ ಅಂಗಡಿ ಮುಚ್ಚುತ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಮಹಾತ್ಮ ಇರ್ಬೋದು ಇವರು ಈ ವಿಚಾರದಲ್ಲಿ ಅಂದರೆ ಮಹಾತ್ಮ ಗಾಂಧಿಯವ್ರಿಗೆ ಕಂಪೇರ್ ಮಾಡ್ತಾ ಇಲ್ಲ ಆದರೆ ಅವರ ಅವರ ದಿನ ಪುಣ್ಯ ದಿನ ಜನ್ಮದಿನಗಳಲ್ಲಿ ಏನು ಮಾಡ್ತಾರೆ ಆ ಒಂದು ಒಳ್ಳೆಯ ಕೆಲಸವನ್ನು ಇವರ ಸಮಯದಲ್ಲಿ ಮಾಡ್ತಾನೆ ಅಂದರೆ ಎಂಥ ವ್ಯಕ್ತಿ ಇವರು ಎಂಥ ವ್ಯಕ್ತಿ ತುಂಬನೂ ಆಗುತ್ತೆ ತುಂಬನೂ ಆಗುತ್ತೆ ಅವರು ಆಡಿದ ಮಾತುಗಳು ಅನೇಕ ಸರ್ತಿ ಫೋನಲ್ಲಿ ಮಾತಾಡಿದ್ದು ತುಂಬ ಸರಿ ಫೋನಲ್ಲಿ ಮಾತಾಡಿದ್ದೀವಿ ಅವರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ಒಂದು ಸರ್ತಿ ಬೆಳಗ್ಗೆ ಆರು ಗಂಟೆಗೆಲ್ಲ ಫೋನ್ ಮಾಡಿ ಮಾತಾಡಿದ್ದಾರೆ ಅನೇಕ ಸರ್ತಿ ಭೇಟಿಯಾಗಿದ್ದೀವಿ ಪ್ರೋಮೋ ಬಜರಂಗಿ ಪ್ರೋಮೋ ಟೈಮಲ್ಲಿ ಅಲ್ಲಿ ನೋಡಿ ವಿಶ್ ಮಾಡಿದ್ದು ಅಲ್ಲಿ ನೇರವಾಗಿ ನೋಡಿದ್ದು ಅದರ ಮಾರನೇ ದಿನ ಫೋನಲ್ಲಿ ಮಾತಾಡಿದ್ದೆ ನಾನು ಬೇರೆ ಒಂದು ಹಾಡಿನ ವಿಚಾರವಾಗಿ ಅಂದರೆ ಇವರತ್ರ ಹಾಡಿಸ್ಬೇಕು ಅಂತ ಒಂದು ಪ್ರಯತ್ನ ನಡೆದಿತ್ತು ಒಂದು ಹದಿನೈದು ದಿವಸದಿಂದ ಸರಿ ಅದರದ್ದು ಒಂದು ಪ್ರಯತ್ನಕ್ಕೆ ಮಾತಾಡಿದ್ದೆ ಅದಕ್ಕೂ ಕೂಡ ಖಂಡಿತ ಹಾಡೋಣ ಅಂತೆಲ್ಲ ಹೇಳಿದ್ರು ಗೊತ್ತಾಗಿಲ್ಲ ಇದು ಶಾಕ್ ಇದು ಹೇಗೆ ಹೇಗೆ ತೀರ್ಕೊಳ್ಳಕ್ ಸಾಧ್ಯ ಒಬ್ರು ಅನ್ನೋದು ಬಹಳ ಇದನ್ಸುತ್ತೆ ಬಹುಶಃ ಏನಾದರೂ ಅವ್ರಿಗೆ ಭಾವನೆಗಳು ಮಡುಗಟ್ಟಿ ಅದೆಲ್ಲೋ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿರ್ಲಿಲ್ವೋ ಅಥವಾ ಜೀವಕೋಶಗಳು ಏನಾದರೂ ಇದಾಯ್ತಾ ಅದು ಗೊತ್ತಿಲ್ಲ ಮೆಡಿಕಲ್ ಟರ್ಮ್ಸಲ್ಲಿ ಡಾಕ್ಟರ್ಸ್ ಏನಾರ ಯಾರ ಹತ್ರನೋ ಅವರು ನೋವನ್ನ ಹೇಳ್ಕೊಂಡು ಅಂದರೆ ಬೇಜಾರು ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿ ತುಂಬ ಹತ್ತಿರದ ಆತ್ಮೀಯರ ಹತ್ರ ಕೂಡ ಯಾರಾದರೂ ಅವ್ರಿಗೆ ನೋವು ಮಾಡಿದವರು ಅಥವಾ ಅವ್ರಿಗೆ ಹರ್ಟ್ ಮಾಡಿದವರು ಅಂತ ಗೊತ್ತಾದರೆ ಐದು ನಿಮಿಷ ಕ್ಷಮಿಸ್ಬಿಡೋರು ಹೇಳ್ಬಿಡ ಹೆಂಗ ಎತ್ಕೊಳ್ಳಿ ಅಂತ ಆ ಥರ ಇದ್ದಂಥ ವ್ಯಕ್ತಿ ತುಂಬ ರೇರು ತುಂಬ ರೇರು ಏನಂತ ಗೊತ್ತಾಗಿಲ್ಲ ಅದು ಏನೋ ಈ ಕಾಲ ತುಂಬ ಪರೀಕ್ಷೆ ಮಾಡ್ತಿದ್ದೆ ಬಟ್ ಪುನೀತ್ ಅವರ ಈ ಅಕಾಲಿಕ ಪ್ರಯಾಣ ನಂಗೆ ಮರಣ ಅಂತ ಹೇಳೋಕ್ಕೆ ಇಷ್ಟನೇ ಆಗಲ್ಲ ಈ ಅಕಾಲಿಕ ಪ್ರಯಾಣ ಏನಿದೆ ಬೇರೆ ಕಡೆಗೆ ಬೇರೆ ಲೋಕಕ್ಕೆ ಅದು ಎಲ್ಲ ಯುವ ಜನಾಂಗಕ್ಕೆ ಒಂದು ಎಚ್ಚರಿಕೆ ಅದು ನಿಜ ನೋಡಿ ಈ ಧೂಮಪಾನ ಮದ್ಯಪಾನ ಅದು ಇದು ಮಾಡಿ ಕೆಟ್ಟ ಆಲೋಚನೆಗಳಿಂದ ಇದು ದುಶ್ಚಟಗಳಿಗೆ ಬಿದ್ದು ಯೌವನದಲ್ಲಿ ಚಿಕ್ಕ ವಯಸ್ಸಲ್ಲಿ ಸಾಯೋ ಸಾವಿರಾರು ಜನ ಲಕ್ಷಾಂತರ ಜನಗಳಿದ್ದಾರೆ ಆದರೆ ಅಷ್ಟು ಶಿಸ್ತುಬದ್ಧವಾಗಿದ್ದು ಕ್ರಮಬದ್ಧವಾಗಿದ್ದು ಯೋಗಗಳು ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಜಿಮ್ ಮಾಡಿಕೊಂಡು ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಮಾನಸಿಕವಾಗಿ ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಇಷ್ಟು ಇದ್ದರೂ ಸಹ ನಿಮಗೆ ಒಂದು ಮರಣ ಬರುತ್ತೆ ಅಂದರೆ ಅದೊಂದು ಎಚ್ಚರಿಕೆ ಯಾರು ಯಾವ ಕ್ಷಣದಲ್ಲಿ ಸಾಯ್ತಾರೆ ಗೊತ್ತಿಲ್ಲ ಯಾರು ಎಷ್ಟು ಕಾಲ ಬದುಕ್ತಾರೆ ಗೊತ್ತಿಲ್ಲ ಇರುವಷ್ಟು ಕಾಲ ಖುಷಿ ಮಿಂಚಿ ಮಿಂಚಿ ಬದುಕ್ಬೇಡ್ರಿ ಏನಾದ್ರೂ ಇದ್ರೆ ಹಂಚಿ ಹಂಚಿ ಬದುಕೊಳ್ಳಿ ಅಷ್ಟೇ ಪ್ರೀತಿಯಿಂದ ಬಿಟ್ಟು ಬಿಟ್ಬಿಡಿ ಕೋಪ ಹಸುವೆ ದ್ವೇಷ ಏನು ಬೇಡ ಎಲ್ಲರಿಗೊಂದು ಪಾಠ ಸರಿ ಎಲ್ಲರಿಗೂ ಪಾಠ ಯಾಕಂದ್ರೆ ಸರ್ವಗುಣ ಸಂಪನ್ನ ಪುನೀತ್ ಅವರು ಸರ್ವಗುಣ ಸಂಪನ್ನ ಅವರು ಎಲ್ಲ ವಿಷಯದಲ್ಲೂ ಒಬ್ರಿಗೆ ಗೌರವ ಕೊಡೋದಾಗಲಿ ಮರ್ಯಾದೆ ಕೊಡೋದಾಗಲಿ ಪ್ರೀತಿ ತೋರಿಸೋದಾಗಲಿ ವಿಶ್ವಾಸವಾಗಲಿ ನೆನಪಿನ ಶಕ್ತಿಲಾಗಲಿ ಒಂದು ಡ್ಯಾನ್ಸಲ್ಲಾಗಲಿ ಸ್ಟಂಟ್ಸಲ್ಲಾಗಲಿ ಅಭಿನಯದಲ್ಲಾಗಲಿ ಹಾಡುಗಾರಿಕೆಲ್ಲಾಗಲಿ ಎಲ್ಲ ವಿಷಯದಲ್ಲೂ ಕೂಡ ಪರ್ಫೆಕ್ಟ್ ವ್ಯಕ್ತಿ ಅವರಿಗೆ ಹೀಗಾಗಿರಬೇಕಾದ್ರೆ ಬೇರೆ ದಾರಿಲಿದ್ದವ್ರಿಗೆ ಆಗಲ್ವ ದಯಮಾಡಿ ಎಲ್ಲರೂ ಪ್ರೀತಿಯಿಂದ ಇರಿ ಪ್ರೀತಿಯನ್ನು ಹಂಚ್ಕೊಂಡಿರಿ ಯಾವಾಗ ಭಗವಂತ ಕರೆದ್ರೆ ಹೋಗಲೇಬೇಕು ಬರಲ್ಲ ಅಂದರೆ ಅವ್ನು ಬಿಡಲ್ಲ ಹೋಗಲೇಬೇಕು ನಾನು ಒಂದು ಯೋಚನೆ ಮಾಡಿದೆ ಸ್ವಲ್ಪ ನಿಮಗೆ ಅದು ನಗು ತರಿಸುತ್ತೇನೋ ಗೊತ್ತಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಅಪ್ಪು ಪಾರ್ಥಿವ ಶರೀರ ಸುತ್ತ ಇದ್ದಾರಲ್ಲ ಒಬ್ಬೊಬ್ಬರು ಒಂದೊಂದು ಚಿಟಿಕೆ ಉಸಿರನ್ನ ಕೂಡಿಟ್ಟು ಕೊಟ್ಬಿಟ್ರು ಕೂಡ ಅಪ್ಪು ಇನ್ನೊಂದು ಇನ್ನೂರು ವರ್ಷ ಬದುಕ್ಬಿಡೋರು ಎಷ್ಟು ಜನ ಹೇಳಿಲ್ಲ ಸರ್ ಹಾಂ ಎಷ್ಟು ಜನ ಎಷ್ಟು ಜನ ನಮ್ಮದು ಒಂದೊಂದು ದಿವಸದ ಉಸಿರಾಟವನ್ನು ಒಂದೊಂದು ಒಂದೊಂದು ಗಂಟೆಯ ಉಸಿರಾಟವನ್ನು ನಾವು ಕೊಟ್ಬಿಡ್ಬೋದು ಅಂದರೆ ಅಪ್ಪು ಬದುಕ್ಬಿಡ್ಬೋದು ಆಗತ್ತಾ ಒಂದು 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 ಕಿ ಒಂದು ಸಣ್ಣ ತೃಣದಷ್ಟು ಕೂಡ ನಮ್ಮ ಉಸಿರನ್ನು ಇನ್ನೊಬ್ಬರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಯಾವ ಹೆಸರಿಗೆ ಬದುಕೋದು ಯಾವ ಪುರುಷಾರ್ಥಕ್ಕೆ ಬದುಕೋದು ಇರುವಷ್ಟು ಕಾಲ ವೈರಾಗ್ಯಕ್ಕೆ ಹೋಗೋದು ಬೇಡ ವೈರಾಗ್ಯಕ್ಕೆ ಹೋಗಿ ಮತ್ತೆ ಇರುವ ಜೀವನವನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ ಬಟ್ ಒಂದು ಮಮಕಾರದಿಂದ ಬದುಕಿಬಿಡಬೇಕು ಅಷ್ಟೇ ಅಷ್ಟೇ ಇದು ಎಲ್ಲರಿಗೂ ಕಳಿಸೋ ಒಂದು ಅತ್ಯಂತ ದೊಡ್ಡ ಪಾಠ ಈಗ ಎಷ್ಟೇ ಗಲಾಟೆಗಳಾಗಿರ್ಬೋದು ಎಷ್ಟೇ ಕೋಪತಾಪವನ್ನು ನಾವು ಮಾಡ್ಕೊಂಡಿರಬಹುದು ಪ್ರತಿಯೊಬ್ಬರು ಮೊನ್ನೆಯಿಂದ ಅಂದ್ಕೊಂಡಿದ್ದ ಒಂದೇ ವಿಚಾರ ಸರ್ ಪ್ರತಿಯೊಬ್ಬರಿಗೆ ಮನಸ್ಸು ತಟ್ಟಿದ್ದು ಇದೊಂದು ವಿಚಾರ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಗಲಾಟೆ ಅದು ಇದು ನಾವು ಏನೇನೋ ನೋಡ್ಕೊಳ್ತಾ ಇದ್ವಿ ಆದ್ರೆ ಈ ಇವರನ್ನ ಮೇಲೆ ಇದು ನ್ಯಾಯನಾ ಅನ್ನುವಂತಹ ಒಂದು ಪ್ರಶ್ನೆ ಮುಂದೆ ಯಾವ ಯಾವ ಸಾವು ನ್ಯಾಯ ಅಲ್ಲ ಆದ್ರೆ ಇವ್ರದ್ದು ಮಾತ್ರ ಜೀರ್ಣಿಸ್ಕೊಳಕ್ಕಾಗಲ್ಲ ತುಂಬ ಆಗ್ತಿಲ್ಲ ಸರಿ ಆಗಲ್ಲ ಆಗಲ್ಲ ಹೇಗೆ ಇದು ಯಾವ ಮಟ್ಟಕ್ಕೆ ಆಘಾತವಾಗಿದೆ ಅಂದರೆ ನಮ್ಮ ಅವರು ನಾನು ಶಾಲಾ ವ್ಯವಸ್ಥೆಯಲ್ಲಿದ್ದ ಸಮಯ ಅದು ಅವರು ತೀರ್ಕೊಂಡಾಗ ಎಷ್ಟೋ ಜನ ಒಂದೊಂದು ವಾರ ಹತ್ತು ದಿನ ಊಟ ಬಿಟ್ಬಿಟ್ಟಿದ್ದಾರೆ ಏನೇನೋ ಮ ಮತ್ತೆ ಅವರು ಬರಬಹುದು ಮತ್ತೆ ಅವರು ಇಲ್ಲ ಬದುಕಿದ್ದಾರೆ ಬದುಕಿದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಹಲವಾರು ವರ್ಷಗಳು ಇದ್ದರು ಜನ ಬಟ್ ಅಪ್ಪ ಅವ್ರ ಬಗ್ಗೆ ಹಾಗೇ ಚಿತ್ರರಂಗ ಇರೋವರೆಗೂ ಚಲನಚಿತ್ರ ಮಾತ್ರ ಅಲ್ಲ ಈ ಒಂದು ಉದಾಹರಣೆಗೆ ಕೊಡೋ ಒಬ್ಬ ವ್ಯಕ್ತಿ ಯಾರನ್ನಾದರೂ ಉದಾಹರಣೆಗೆ ಕೊಡ್ಬೋದು ಅನ್ನೋ ಒಂದು ಒಳ್ಳೆಯದು ಅನ್ನೋದು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಚಿರಸ್ಥಾಯಿಯಾಗಿರುತ್ತೆ ಅಜರಾಮರವಾಗಿರುತ್ತೆ ಚಿರಂಜೀವಿ ಆಗಿರುತ್ತೆ ಅವರ ಒಂದು ವಿಷಯ ಸ್ಪಷ್ಟವಾಗಿ ಗಮನಿಸಿ ಮೇಡಮ್ ಪುನೀತ್ ರಾಜ್ಕುಮಾರ್ ಅವರ ಮರಣವನ್ನು ಜನ ಮುಂದೆ ಮರೀತಾರೆ ಆದರೆ ಪುನೀತ್ ರಾಜ್ಕುಮಾರ್ನ ಯಾರು ಮರೆಯಲ್ಲ ಹಾಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವರು ಮರಣವನ್ನು ಗೆದ್ದವರು ಮರಣವನ್ನು ಮೀರಿದಂತಹ ವ್ಯಕ್ತಿತ್ವ ಮರಣವನ್ನು ಮೀರಿದ ವ್ಯಕ್ತಿತ್ವ ಎಷ್ಟೋ ಜನಗಳ ಜೀವನ ಸಾವಿನಲ್ಲಿ ಮುಗಿದೋಗುತ್ತೆ ಸಾವಿನ ಆಚೆಗಿದೆ ಬದುಕು ಅದು ಪುನೀತ್ ರಾಜ್ಕುಮಾರ್ ಎಷ್ಟು ಒಳ್ಳೆಯ ಸತ್ಯ ಇದು ಎಂತಹ ವಿಚಾರಗಳಲ್ಲಿ ಎಂತಹ ಸಂದರ್ಭಗಳಲ್ಲಿ ನಾವು ನಮ್ಮನ್ನ ಮರಿತೀವಿ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಆದರೆ ಕೆಲವೊಂದು ಘಟನೆಗಳು ನಮಗೆ ಬದುಕಿನ ಪಾಠವನ್ನ ಕಲಿಸುತ್ತೆ ಈ ತರ ಮಾಡಬೇಕು ಅನ್ನುವಂತಹ ದಾರಿಯನ್ನ ತೋರಿಸುತ್ತೆ ಅಂತಹದ್ದೇ ಒಂದು ಮರಣ ಪುನೀತ್ ರಾಜ್ಕುಮಾರ್ ಅವರದ್ದು ಹಾಗಾದ್ರೆ ಕೆ ಕಲ್ಯಾಣ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಡನಾಟ ಹೇಗಿತ್ತು ಯಾವ ರೀತಿಯಂತಹ ಸಂಬಂಧ ಇತ್ತು ಅನ್ನೋದನ್ನ ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಅಪ್ಪು ಅಮರ ಯಾವತ್ತಿಗೂ ಅಜರಾಮರ ಅಜಾತ ಶತ್ರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕೆ ಕಲ್ಯಾಣ್ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಕೆ ಕಲ್ಯಾಣ್ ಅವರು ನೀವು ಹೇಳ್ತಾ ಇದ್ರೆ ಅಂದ್ರೆ ಒಂದು ಒಂದು ದಾರಿದೀಪ ಇದು ಅಥವಾ ಒಂದು ರೀತಿಯಲ್ಲಿ ಅವ್ರ ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸ್ತಾ ಇದ್ದವ್ರು ಸಿನಿಮಾದ ಮೂಲಕ ತನ್ನ ಜೀವನದ ಮೂಲಕ ತಾನಿದ್ದಂತಹ ನಡೆಯ ಮೂಲಕ ನುಡಿಯ ಮೂಲಕ ಅಂತ ಮತ್ತೊಂದು ಕಡೆ ನೋಡಿದ್ರೆ ನೀವು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಅವರನ್ನು ನೋಡಿರೋದ್ರಿಂದ ಅಭಿ ಆಗಿರ್ಬೋದು ಅಪ್ಪು ಸಿನಿಮಾಗಳಿಂದಲೂ ಕೂಡ ಅವರಿಗೆ ನೀವು ಅವರ ಸಿನಿಮಾಗೆ ಸಾಹಿತ್ಯವನ್ನು ಬರೀತಾ ಇದ್ರಿ ಆ ಸಾಹಿತ್ಯವನ್ನು ಈಗ ನೋಡಿದ್ರೆ ಸರ್ ಏನು ಹೀಗೆ ಈ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಏನಾಗೋಯಿತು ಅನ್ನುವಂತಹ ಪ್ರಶ್ನೆ ಇದೆ ಅದು ಏನಾಗುತ್ತೆ ಒಂದು ಚಿತ್ರದ ಸನ್ನಿವೇಶಕ್ಕೆ ಬರೆಯುವಾಗ ನಿರ್ದೇಶಕರ ಪರಿಕಲ್ಪನೆ ಆ ಪಾತ್ರ ಅಪ್ಪು ಅವ್ರ ಬಗ್ಗೆ ಆ ಕುಟುಂಬದ ಬಗ್ಗೆ ನಮಗಿರುವಂಥ ನಿರಂತರ ಗೌರವ ಇವೆಲ್ಲದರ ಆಧಾರದ ಮೇಲೆ ಆ ಸನ್ನಿವೇಶ ಇನ್ನೂ ಚೆನ್ನಾಗಿ ಎತ್ತಿ ಹಿಡಿಬೇಕು ಅಂತ ಬರೆಯೋ ಪ್ರಯತ್ನ ಅಲ್ಲ ಬರೆಯೋ ಪ್ರಯತ್ನ ಆಗಿರುತ್ತೆ ಈ ಥರ ಸಂದರ್ಭಗಳಿಗೆ ಈ ಹಾಡನ್ನು ನೀವು ಮ್ಯಾಚ್ ಮಾಡಿದಾಗ ಅಹ್ಯೋ ಏನಿದು ಅಂತ ಅನಿಸುತ್ತೆ ಈ ಈ ಸಮಯದಲ್ಲಿ ನಾನು ಒಂದು ವಿಷಯ ನೆನಪಾಗುತ್ತೆ ಇಳಿಯರಾಜ ಗ್ರೇಟ್ ಮ್ಯೂಸಿಕ್ ಮ್ಯೂಸಿಕ್ ಗ್ರೇಟ್ ಅವರು ನಿಮ್ಗೆ ಗೊತ್ತಿದೆ ಸಂಗೀತದ ಸಂಗೀತದ ದೇವರು ಅವರ ಚಿತ್ರ ನಮ್ಮೂರ ಮಂದಾರ ಹುವೆಯಿಂದ ಅವರ ಚಿತ್ರಗಳ ಅವರ ಸಂಗೀತಕ್ಕೆ ಬರೆಯೋ ಪ್ರಯತ್ನದಲ್ಲಿ ಪ್ರತಿ ಸಾಹಿತ್ಯದ ಪ್ರತಿ ಸಾಲಿಗೂ ಕೂಡ ಅವರು ಕೂತ್ಕೊಂಡು ನಮಗೆ ಜಡ್ಜ್ ಮಾಡೋರು ಗೈಡ್ ಮಾಡೋರು ಅಪ್ಪಿ ಅಪ್ಪಿತಪ್ಪಿ ಕೂಡ ಬರವಣಿಗೆಯಲ್ಲಿ ಯಾವುದು ಕೂಡ ಈ ನೆಗೆಟಿವ್ ಸೆನ್ಸ್ ಬರೋ ಲೈನ್ಗಳು ಬರೀಬಾರ್ದು ಅಂತ ಹೇಳೋರು ಉದಾಹರಣೆಗೆ ಅದು ಅವರು ತುಂಬ ಅದನ್ನು ಆ ವೈಬ್ರೇಷನ್ನು ಆ ಸಾಲುಗಳಲ್ಲಿರೋ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಸು ಇವುಗಳ ಬಗ್ಗೆ ಇದನ್ನು ನನಗೆ ಅವರು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದಿಂದ ಹಿಂದಿಂದನೂ ಅವರು ತುಂಬಾ ಹೇಳಿದ್ದಾರೆ ಈಗ ಸಿಕ್ಕರೂ ಕೂಡ ಯಾವ್ದಾರು ವಿಷಯ ಬಂದಾಗ ನೋಡು ಆ ಹಾಡಲ್ಲಿ ಹಂಗಿರಬಾರ್ದಿತ್ತು ಅಂದರೆ ಉದಾಹರಣೆಗೆ ನಾನು ಸೋಲುವುದಿಲ್ಲ ನಾನು ಗೆಲ್ಲುತ್ತೇನೆ ಎರಡಕ್ಕೂ ರಿಸಲ್ಟ್ ಒಂದೇ ಆ ಸೋಲುವುದಿಲ್ಲ ಅನ್ನುವುದರಲ್ಲೂ ಕೂಡ ಸೋಲಿನ ಸೌಂಡ್ ಇದೆ ಅದು ನೆಗೆಟಿವ್ ಸೆನ್ಸ್ ಕೊಡುತ್ತೆ ಬೇಡ ನಾನು ಗೆಲ್ಲುತ್ತೇನೆ ಹಂಗಿರ್ಬೇಕು ಇದು ಉದಾಹರಣೆ ಕೊಟ್ಟೆ ನಿಮಗೆ ಈ ತರದಲ್ಲಿ ಆದರೆ ಇಲ್ಲಿ ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ಆ ದೇವರ ಹಾಡಿದು ನಮ್ಮಂತೆ ಎಂದೂ ಇರೋದು ನಗುವಿರಲಿ ಅಳುವಿರಲಿ ಅವರಂತೆ ಎಲ್ಲ ನಡೆ ಇದು ಬರ್ತದೆ ಅಯ್ಯೋ ಈ ಕಾಲದ ಕೈಯಲ್ಲಿರೋ ಗಡಿಯಾರ ನಾನು ನೀನು ಈಗ ಬರೆಯೋ ಬರೆಯೋವಾಗೇನು ಒಂದು ಉತ್ಸಾಹ ಆ ಸನ್ನಿವೇಶಕ್ಕೆ ಚೆನ್ನಾಗಿ ಬರೀಬೇಕು ಅಂತ ಅದು ಹಾಂ ಅದರಲ್ಲಿ ಈ ಆಪ್ತಾಗ್ಬಿಟ್ಟಾಗ ನಿಜವಾದ ಸನ್ನಿವೇಶಕ್ಕೆ ಅಳಿಸ್ಕೊಂಡು ನೋಡಿದಾಗ ತುಂಬ ಗಾಬರಿ ಆಗ್ಬಿಡುತ್ತೆ ಅವರ ಸಾಲಿನ ಸರ್ ನಿಮಗೆ ತುಂಬಾ ಕಾಡುವಂತಹ ಗೀತೆ ಯಾವುದು ಅಪ್ಪು ಎಲ್ಲ ಹಾಡುಗಳು ಎಲ್ಲ ಹಾಡುಗಳು ನಿಮಗೆ ಅವ್ರದ್ದು ಒಂದು ಒಂದನ್ನ ನಮಗೆ ಗೀತ ನಮನವನ್ನು ಸಲ್ಲಿಸಬಹುದಾ ಈಗ ಅಂದ್ರೆ ಹಾಡಿನ ಹಾಡ್ಬೇಕಾ ಅಯ್ಯೋಯ್ಯೋ ಶಕ್ತಿ ಇಲ್ಲ ನನಗೆ ಈಗಂತೂ ನನ್ನಿಂದ ಶಕ್ತಿ ಇಲ್ಲ ಬಟ್ ಎಲ್ಲವೂ ಕೂಡ ಅಂದರೆ ಪ್ರೇಮದ ಕಾಣಿಕೆಯಲ್ಲೂ ಕೂಡ ಅವ್ರದ್ದು ಎರಡು ನಕ್ಷತ್ರಗಳು ಆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಲ್ಲಿದೆ ನೋಡಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ನೆಗೆಟಿವ್ ಸೆನ್ಸ್ ಅಲ್ಲ ಅದು ಮತ್ತು ಚಂದ್ರ ಮೇಲೆ ಬಂದ ಮಿಲುಗುತ್ತಾರೆ ಅಂದ ಅಲ್ಲೊಂದು ಶೃಂಗಾರ ಸೌಂದರ್ಯ ಬಂದ್ಬಿಡ್ತು ಹಾಗಾಗಿ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ನಾವು ಮಾತಾಡೋ ಮಾತುಗಳಾಗಲಿ ಬರೆಯೋ ಬರವಣಿಗೆ ಆಗಲಿ ನಮ್ಮ ಆಲೋಚನೆಗಳಾಗಲಿ ಎಲ್ಲೂ ನೆಗೆಟಿವ್ ಥಾಟ್ಸ್ ಇರಬಾರ್ದು ಆದಷ್ಟು ಆದಷ್ಟು ದೇವರೇ ಅವನಿಗೆ ಶಿಕ್ಷೆ ಕೊಡು ಅಂತ ಹೇಳುವ ಬದಲು ದೇವರೇ ಅವನಿಗೊಂದು ಸದ್ಬುದ್ಧಿ ಕೊಡು ಅಂತ ಕೇಳ್ಕೊಬೋದು ಅಷ್ಟೊಂದು ನಮ್ಮಲ್ಲಿ ಯಾವಾಗಲೂ ಬಂದ್ರೇ ಆ ವೈಬ್ರೇಷನ್ಗಳು ನಮಗೆ ಕೆಲಸ ಮಾಡುತ್ತೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಾವು ಈಗಂತೂ ಇದು ಹೇಳ್ತೇನೆ ಎಚ್ಚರಿಕೆ ಪುನೀತ್ ಅವರ ಈ ಬೇರೆ ಕಡೆ ಪ್ರಯಾಣ ಬಂದು ಒಂದು ದೊಡ್ಡ ಎಚ್ಚರಿಕೆ ಅದು ಸಡನ್ ಸಡನ್ ಆಗಿ ಸಡನ್ ಆಗಿಷ್ಟು ದಿನಗಳ ಕಾಲ ಪುನೀತ್ ಅಂದ್ರೆ ಪಾಸಿಟಿವ್ ವೈಬ್ರೇಷನ್ ಹೌದು ಯಾವಾಗ್ಲೂ ನಗುಮುಖ ಅದೇ ಅವರಲ್ಲಿರುವಂತ ವಿಶೇಷತೆನೇ ನೋಡಿ ಆ ದೈವಿ ಗುಣ ಹುಟ್ಟಿದಾಗ ಮಗುವಾಗಿದ್ದಾಗಲಿಂದ ಈಗ ಮಗುವಾಗಿದ್ದಾಗಲಿಂದ ಕೂಡ ಜನಕ್ಕೆ ಗೊತ್ತವ್ರು ಅಲ್ವಾಗೂ ಆ ಕಾಲದ ಮಕ್ಕಳಿಂದ ಈ ಕಾಲದ ಮಕ್ಕಳವರೆಗೂ ಎಲ್ಲರಿಗೂ ಅದೊಂದು ಅದೊಂದು ಪ್ರೀತಿ ಆಪ್ಯಾಯತೆ ಒಂದ್ಸತಿ ಅವ್ರು ನೋಡಿದ್ರೆ ಸಾಕು ಅವ್ರಿಗೆ ಶೇಖರಣೆ ಮಾಡಿದ್ರೆ ಸಾಕು ನನ್ನ ಜನ್ಮ ಸಾಕು ಅಂತ ಎಷ್ಟೋ ಜನ ಲಕ್ಷಾಂತರ ಜನ ಹೇಳಿದ ಹೇಳಿರ್ತಾರೆ ಹೇಳಿದ್ದಾರೆ ಮತ್ತೆ ಇದು ಈವ್ ನೋಡಿ ಕರೋನಾ ಕೋವಿಡ್ ಎಲ್ಲ ಬಂದು ಸಾವಿರಾರು ಸಾವು ನೋವುಗಳಾಗಿ ತುಂಬ ಎರಡನೇ ವೇವ್ ಬಂದಾಗಂತೂ ಆತ್ಮೀಯ ವಲಯದಲ್ಲೇ ದಿನ ಬೆಳಿಗ್ಗೆ ಆದ್ರೆ ಯಾರ ಹುಟ್ಟಿದಬ್ಬದ ಒಂದು ಫೋಟೋ ಒಂದು ಹಲವೊಂದು ಮೆಸೇಜ್ ಬಂದ್ರೆ ಗಾಬರಿ ಆಗ್ತಿತ್ತು ಯಾರ ಪಟ್ರು ಭಯ ಆಗ್ತಿತ್ತು ಈ ಥರದೆಲ್ಲ ದಾಟಿ ನಮ್ಮ ಚಿತ್ರರಂಗದಲ್ಲಿ ಒಂದು ಚೇತರಿಕೆ ಹೊರಗೆ ಬರಬೇಡಿ ಅಷ್ಟೆಲ್ಲ ಅವರು ನಮ್ಗೆ ಜಾಗ್ರತೆ ವಹಿಸಕ್ಕೆಲ್ಲ ಹೇಳಿ ಎಲ್ಲ ಮುಗಿದು ಏನೋ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗ್ತಿದೆ ಅನ್ನೋ ಸಮಯದಲ್ಲಿ ಈ ಥರದ್ದು ಬರೆಸಿಡ್ಲ ಇದು ನೋಡಿ ಕೈ ಇಲ್ಲಾಂದರೆ ಕಾಲಿಲ್ಲಾಂದರೆ ಅಂದರೆ ಮೂತ್ರಪಿಂಡ ಇಲ್ಲಾಂದರೆ ಏನಿಲ್ಲಾಂದ್ರೂ ಮನುಷ್ಯ ಬದುಕ್ಬೋದು ಆ ಉಸಿರಾಟದ ಚಲನೆ ಒಂದು ಸೆಕೆಂಡ್ ನಿಂತುಬಿಟ್ರೆ ಬದುಕೋಕ್ಕಾಗಲ್ವಲ್ಲ ಮನುಷ್ಯ ಅದು ನೆನೆಸ್ಕೊಂಡಾಗ ಭಾಳ ಏನಾಗುತ್ತೆ ಒಟ್ಟೇ ಪ್ರಯತ್ನ ಮಾಡಿದ್ದಾರೆ ವೈದ್ಯರೆಲ್ಲ ಪ್ರಯತ್ನ ಮಾಡಿದ್ದಾರೆ ಬಟ್ ಇಂತಹ ಒಂದು ಹೃದಯ ಸ್ತಂಭನ ಆದಂತಹ ಸಂದರ್ಭದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ವೈದ್ಯರೇ ಹೇಳ್ತಾ ಇದ್ದಾರೆ ಈ ತರದ ಅದು ನನಗೆ ಅನಿಸಿದ್ದು ಬಟ್ ಗೊತ್ತಿಲ್ಲ ವೈದ್ಯಕೀಯ ವಿಚಾರ ನಮ್ಗೆ ಏನು ಗೊತ್ತಿಲ್ಲ ನಾವು ಯಾವಾಗ ಗೊತ್ತಿಲ್ಲ ಬಟ್ ಏನಂದರೆ ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನ ಅನ್ನೋದು ಆಲ್ ಆಫ್ ಸಡನ್ ಆಗೋಲ್ಲ ಅದೇನಾಗುತ್ತೆ ನಮ್ಮ ದೇಹದಲ್ಲಿ ಕ್ರಮೇಣ ನಮಗೆ ಗೊತ್ತಿಲ್ಲದೆ ಒಂದಷ್ಟು ಜೀವಕೋಶಗಳು ಸಾಯ್ತಿರ್ತವೆ ಕೆಲವು ಜೀವಕೋಶಗಳು ಅನ್ವಾಂಟೆಡ್ ಇರ್ತವೆ ಗೊತ್ತಿಲ್ಲದೆ ಕೆಲವೊಂದು ಟಾಕ್ಸಿನ್ಸ್ ಇರ್ಬೋದು ಅಥವಾ ಅವ್ರ ಥಾಟ್ ಪ್ರೋಸೆಸ್ಸಲ್ಲಿ ಏನಾದರೂ ಒಂಚೂರು ಸ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಹೋಗಿ ಯಾವುದಾದ್ರೂ ಇದ್ದಿರಬಹುದು ಎಲ್ಲರೂ ಮನುಷ್ಯರೇ ಇದ್ದಿರಬಹುದು ಅದೆಲ್ಲ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಿಲ್ಲದೇನೂ ಇರಬಹುದು ಬಟ್ ಇದು ಇದನ್ನೆಲ್ಲ ಮೀರಿ ಅವರು ನಿತ್ಯ ವ್ಯಾಯಾಮ ಯೋಗ ವಾಕಿಂಗು ಜಾಗಿಂಗು ಸೈಕ್ಲಿಂಗು ಜಿಮ್ಮು ಎಲ್ಲ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚು ಸತಿ ನಡ್ಕೊಂಡು ಎಲ್ರಿಗಿಂತ ಸ್ಪೀಡಲ್ಲಿ ನಡ್ಬಿಟ್ಟು ತಿರುಪತಿ ಬೆಟ್ಟನವರು ಒಂದು ಕಾಲು ಅವರಲ್ಲಿ ಹತ್ಬಿಡೋರಂತೆ ಮಗು ಒನ್ ಅವರಲ್ಲಿ ಹತ್ಬಿಡೋರಂತೆ ಅಷ್ಟು ಸ್ಪೀಡಾಗಿ ಅಷ್ಟೆಲ್ಲ ಆ್ಯಕ್ಟಿವ್ ಇದ್ದ ಮನುಷ್ಯನಿಗೆ ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದ್ದಂಥ ವಿಚಾರಗಳು ಏನು ಗೋಚರಿಸದೇ ಇರ್ಬೋದು ಇದಿರ್ಬೋದು ಏನೋ ಒಂದು ಪ್ರಕ್ರಿಯೆ ದೇಹದಲ್ಲಿ ಆಗಿಗೆ ಆಗ್ತಿರುತ್ತೆ ಗಮನಕ್ಕೆ ಬಂದಿರಲ್ಲ ಆಲ್ ಆಫಿ ಸಡನ್ ಅಂತ ಹಾಟ್ ಇದಾಗಲ್ಲ ಬಟ್ ಏನಾಗಿದೆ ಆ ವಿಧಿ ಟೈಮ್ ಯಾರು ಗೊತ್ತಿಲ್ವಲ್ಲ ಯಾವುದೋ ಒಂದು ಕ್ರಿಕೆಟ್ ನಿಂತ್ಕೊಂಡು ಬಿದ್ದು ನಿಜ ಎಸ್ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಅವರ ಒಡನಾಟದ ಬಗ್ಗೆ ಹಾಗೆಯೇ ಒಂದಷ್ಟು ವಿಚಾರಗಳು ಸಾಕಷ್ಟು ನಮಗೂ ಕೂಡ ಒಂದಷ್ಟು ಏನು ಹೇಳ್ತೀವಿ ನಾವು ಅದನ್ನ ನಮಗೆ ಕೊರಿತಾ ಇರುತ್ತೆ ಅಂತ ಹೇಳಿ ಅಂತಹ ವಿಚಾರಗಳ ಬಗ್ಗೆ ಕೂಡ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ ಅಪ್ಪುವಿನ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ ಅಪ್ಪುವಿನ ಗುಣಗಳು ಅಥವಾ ಅಪ್ಪು ಇದ್ದಂತಹ ರೀತಿಯ ಅವರು ಜೀವಿಸಿದ ರೀತಿ ಪ್ರತಿಯೊಬ್ಬರಲ್ಲೂ ಕಾಣ್ತಾ ಇದ್ದಂತಹ ಪ್ರೀತಿಯಾಗಿರ್ಬೋದು ಅದು ಇನ್ನೊಬ್ಬರಿಗೆ ಸ್ಫೂರ್ತಿಯಾದಂತಹ ರೀತಿಯ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ ಕೆ ಕಲ್ಯಾಣ ನೀವು ನೀವ್ ಹೇಳ್ತಾ ಇದ್ರಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಅವ್ರು ನಾವು ನಾವು ಯಾ ಎಲ್ಲರೂ ನೋಡಿದಾಗೆ ಪರ್ಫೆಕ್ಟ್ ಮ್ಯಾನ್ ನಾವು ಅವರನ್ನು ಬೇರೆ ಪದಗಳೇ ಇಲ್ಲ ನಾವು ಹೇಳೋದಕ್ಕೆ ಅಂತೇಳಿ ಅದೇ ರೀತಿಯಾಗಿ ಫ್ಯಾಮಿಲಿಗೆ ಬಂದರೆ ಫ್ಯಾಮಿಲಿ ಮ್ಯಾನ್ ಫ್ರೆಂಡ್ಶಿಪ್ಗೆ ಬಂದ್ರೆ ಅಷ್ಟೇ ಫ್ರೆಂಡ್ಶಿಪ್ಗೆ ಅವರಷ್ಟು ವ್ಯಾಲ್ಯೂಅನ್ನು ಕೊಡ್ತಾ ಇದ್ರು ನೀವು ಅವರನ್ನ ಕಂಡ ಹಾಗೆ ಅವರ ಹಂಬಲ್ನೆಸ್ ಆಗಿರ್ಬೋದು ಅಥವಾ ಅವರು ಎಲ್ಲರೊಂದಿಗೆ ಬೆರೀತಾ ಇದ್ದಂತಹ ರೀತಿ ಇದು ಅವರ ಅಪ್ಪಾಜಿಯಿಂದನೇ ಬಂದಿದ್ದು ಅಥವಾ ಇವರು ರೂಢಿಸಿಕೊಂಡಿದ್ದು ಪ್ರಶ್ನೆ ಇಲ್ಲ ಯಾಕೆಂದರೆ ಆ ಕುಟುಂಬದ ಎಲ್ಲ ಹಿರಿಯರು ಕೂಡ ಈಗ ವರನಟರ ತಂದೆಯವರು ಹಾಗೆ ಇದ್ರಂತೆ ಇವರು ಹಾಗೆ ಇದ್ದರು ದೊಡ್ಡವರು ಹಾಗೆ ಇದ್ದರು ದೊಡ್ಡವರು ಹಾಗೆ ಅವ್ರ ಮಕ್ಕಳು ಆ ಕುಟುಂಬ ಎಲ್ಲರೂ ಹಾಗೆ ಇದ್ದಾರೆ ಯಾರಲ್ಲೂ ಕೂಡ ಗರ್ವ ಅಹಂಕಾರಗಳಿಲ್ಲ ಅದು ಬಹಳ ದೊಡ್ಡ ಗುಣ ಯಾವಾಗಲೂ ಕೂಡ ರಾಜ್ಕುಮಾರ್ ಸರ್ ಮಾತಾಡುವಾಗ ಅವರು ಹೇಳೋ ಪ್ರತಿ ಮಾತಲ್ಲೂ ಒಂದು ಸುಪ್ತಿ ಪ್ರತಿ ಮಾತಲ್ಲೂ ಒಂದು ಜೀವನಾನುಭವ ಇರ್ತಿತ್ತಲ್ಲ ಅದೆಲ್ಲವೂ ಕೇಳಿ 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 ಹೀಗೆ ಗೊತ್ತಿಲ್ಲದೆ ರಕ್ತಗತವಾಗಿರುತ್ತೆ ಎಲ್ಲವೂ ಕೂಡ ಬಟ್ ಅನೇಕ ವಿಚಾರಗಳಲ್ಲಿ ಮೇರು ನಟರ ಮತ್ತೊಂದು ಆವೃತ್ತಿಯನ್ನು ಪುನೀತ್ ಅವರಲ್ಲಿ ನೋಡಿದ್ದಾರೆ ಜನ ನೋಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಅವರು ಫ್ಯಾಮಿಲಿ ಅಂತ ಬಂದಾಗ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳು ನಾವು ರಾಜ್ಕುಮಾರನ್ನ ಇವರಲ್ಲಿ ನೋಡ್ತಾ ಇದ್ವಿ ಅಂತ ಇಡೀ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಿಂದ ಹಿಡಿದು ಮಹಿಳೆಯರು ಎಲ್ಲರೂ ಕೂಡ ಅವರ ಅಭಿಮಾನಿಗಳೇ ಅದು ಅದೇ ನೋಡಿ ವ್ಯಕ್ತಿಯಾಗಿ ಅವ್ರು ಬೆಳೆದಿರೋದಕ್ಕೂ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರಿಗೆ ಅದು ಏನು ಮಾತನಾಡೋದು ಮೇಡಮ್ ಈಗ ಅವ್ರಿಲ್ಲ ಪುನೀತ್ ಇಲ್ಲ ಇವಾಗ ಅವರ ಆದರ್ಶಗಳ ಬಗ್ಗೆ ಒಂದು ವರ್ಷ ಪೂರ್ತಿ ಮಾತಾಡ್ಬೋದು ಅವರ ಒಳ್ಳೆತನದ ಬಗ್ಗೆ ಒಂದು ವರ್ಷ ಪೂರ್ತಿ ಮಾತಾಡ್ಬೋದು ಅವರ ಚಲನಚಿತ್ರಗಳಲ್ಲಿ ಅವರು ತೊಡಗಿಸ್ಕೊಳ್ತಿದ್ದ ರೀತಿ ಶಿಸ್ತು ಅಲ್ಲಿನ ಸಂಯಮ ಅಲ್ಲಿನ ವ್ಯವಸ್ಥೆ ಒಂದು ಸತಿ ಸ್ಟಂಟ್ಸ್ ಮಾಡುವಾಗ ಒಂದಷ್ಟು ಜನ ಫೈಟರ್ಸ್ ಜೊತೆ ಇವರು ಫೈಟ್ ಮಾಡಿಬಿಟ್ಟಿದ್ದಾರೆ ಅವರು ಯಾರಿಗೋ ಲೆಗ್ಗಲ್ಲಿ ಹೀಗೆ ಟಚ್ ಮಾಡುವಾಗ ಸ್ವಲ್ಪ ಪ್ರೆಸ್ ಆಗಿದೆ ಅನ್ನಿಸುತ್ತೆ ಆ ಶಾಟ್ ಮುಗಿದ ಮೇಲೆ ಮತ್ತೆ ಹೋಗಿ ಗೊತ್ತಿರ್ಬೋದು ನಿಮಗೆ ಮತ್ತೆ ಹೋಗಿ ಅವ್ರನ್ನ ಕೈ ಹಿಡಿದು ಸಾರಿ ಸಾರಿ ನಿಮ್ಗೆ ಏನೋ ಪೆಟ್ಟಾಯ್ತಾ ನೋವಾಯ್ತಾ ಅಂತ ಯಾರು ಮಾಡ್ತಾರೆ ಅದು ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಅವರ ಒಂದು ಒಳ್ಳೆತನ ನೋಡ್ಕೊಳಿಕೆ ಮಾತುಗಳು ಬರಿದಾಗಿವೆ ಯಾವ ಆಲೋಚನೆಗಳು ಬರದಾಗಿವೆ ಸರ್ ನೆನಪಿನ ಶಕ್ತಿ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗ ಒಂದ್ ಕಡೆ ಎಲ್ಲೇ ಹೋದ್ರು ಅಷ್ಟೇ ಅಭಿಮಾನಿಗಳು ಅದು ಅದು ಮಾತ್ರ ಈ ವಿಷಯದಲ್ಲಿ ಶಿವಣ್ಣ ಅವ್ರಿಗಾಗಲಿ ಅಪ್ಪುಗಾಗ್ಲಿ ಇಬ್ಬರಿಗೂ ಆ ನೆನಪಿನ ಶಕ್ತಿ ತುಂಬಾ ಅಗಾಧವಾದ ನೆನಪಿನ ಶಕ್ತಿ ಆಮೇಲೆ ಅಪ್ಪು ಅವರಲ್ಲಿ ಅವರು ನಿಮ್ಗೆ ಒಂದು ಮಾತು ಕೊಟ್ಟಿದ್ರೆ ಐದು ವರ್ಷ ಬಿಟ್ಟ ಮೇಲೂ ಕೂಡ ಅವರು ನಿಮ್ಮನ್ನ ಅದನ್ನ ನಪ್ಸ್ಕೊಳ್ಳೋರು ಆ ಮಟ್ಟದವರು ಅವ್ರಿಗೆ ನೀವು ಅಂದ ತಕ್ಷಣ ಹಾರ್ಡ್ ಡಿಸ್ಕ್ ಓಪನ್ ಆಗಿ ಫುಲ್ಲು ಡಾಟಾ ತಲೆ ಬಂದುಬಿಡೋದು ಅಷ್ಟೊಂದು ಅವ್ರಿಗೆ ನೆನಪಿನ ಶಕ್ತಿ ಇದೆಲ್ಲ ಯಾಕೆ ಬರುತ್ತೆ ಅಂತ ನೋಡೋಣ ನೆನಪಿನ ಶಕ್ತಿ ಇದೆ ಅಗಾಧವಾದ ಇದಿದೆ ಯಾಕೆ ಬರುತ್ತೆ ಅಂದರೆ ಜೀವನದಲ್ಲಿ ಶಿಸ್ತು ಇದ್ದಾಗ ಇವೆಲ್ಲವೂ ಆಟೋಮೆಟಿಕ್ಕಾಗಿ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆ ಮಿದುಳಲ್ಲಿ ಆ ಬ್ರೈನಲ್ಲಿ ಆ ಶಕ್ತಿ ದೇವರು ಕೊಟ್ಟೇ ಇರ್ತಾನೆ ಬಟ್ ಎಲ್ಲರೂ ಬಳಸ್ಕೊಳ್ಳಲ್ಲ ಯಾಕೆಂದರೆ ಅನ್ವಾಂಟೆಡ್ ಡಿಸ್ಟರ್ಬೆನ್ಸು ಡ್ರೈನೇಜ್ ಮಾಡ್ಕೊಂಡಿರ್ತೀವಿ ಇದು ಬ್ರೈನೇಜು ನಾವು ಡ್ರೈನೇಜ್ ಮಾಡ್ಕೊಂಡಿರ್ತೀವಿ ಅನ್ವಾಂಟೆಡ್ ಹಾಕ್ಕೊಂಡು ಆದರೆ ಪುನೀತ್ ಅಂತ ಅವರ ಜೀವನದಲ್ಲಿ ಅನ್ವಾಂಟೆಡ್ ಆಲೋಚನೆಗಳಿಗೆ ಅವಕಾಶ ಕೊಡದೆ ಫೋಕಸ್ಡ್ ಆಗಿರ್ತಾರೆ ಜೀವನದಲ್ಲಿ ಹೀಗೆ ಒಂದು ಒಳ್ಳೆಯ ನೀವು ಹೇಳಿದಾಗ ಒಳ್ಳೆಯ ಈ ಕಡೆ ಒಳ್ಳೆಯ ಫ್ಯಾಮಿಲಿ ಮ್ಯಾನ್ ಈ ಕಡೆ ಗೆಳೆಯರಿಗೆ ಒಳ್ಳೆಯ ಗೆಳೆಯ ಸಿನಿಮಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಮುಂದೆ ಅಷ್ಟೇ ವಿನಯ ನಮ್ರತೆ ಅಪ್ಪಾಜಿ ಮಾ ಇದು ಇವೆಲ್ಲ ಇವೆಲ್ಲ ಸದ್ಗುಣಗಳು ಇದ್ದಾಗ ಏನಾಗುತ್ತೆ ಪುನೀತ್ ಆಗ್ತಾರೆ ಪುನೀತ್ ಆಗ್ತಾರೆ ಪುನೀತ್ ಆಗ್ತಾರೆ ಪುನೀತ್ ರಾಕ್ತಾರೆ ಏನು ಹೇಳಬೇಕು ಗೊತ್ತಾಗಲ್ಲ ಈಗ ಮತ್ತೆ ಈ ಮತ್ತೆ ನೀವು ಏನಾಗುತ್ತೆ ಒಂದು ಹಂತ ಮೀರಿದ ತಕ್ಷಣ ಮತ್ತೆ ನೀವು ಆಧ್ಯಾತ್ಮ ಅಂತ ಹೋಗ್ಬೇಕಾಗತ್ತೆ ಅವರ ಆತ್ಮ ಪ್ರಯಾಣಿಸ್ತಾ ಇದೆ ಒಂದು ಮೇಲಿನ ಒಂದು ದೇವರ ಲೋಕಕ್ಕೆ ಸೇರ್ತಾ ಇದೆ ಅಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನೆಕ್ಸ್ಟ್ ಇನ್ನು ಒಂದು ವರ್ಷದವರೆಗೂ ಅದರ ಕಾರ್ಯಗಳು ನಡೀತಿರುತ್ತೆ ಸಂಪ್ರದಾಯಗಳು ನಡೀತಿರುತ್ತೆ ಆಮೇಲೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಮ್ಮ ಸಮಾಧಾನಕ್ಕೆ ಅಂತ ಅಷ್ಟೇ ಸಮಾಧಾನಕ್ಕೆ ಇರಬಹುದು ಅಥವಾ ನಮ್ಗೆ ಅರ್ಥವಾಗದಿರೋ ಅಂತ ದೈವ ದೈವಿ ರಹಸ್ಯ ಇರಬಹುದು ನಮ್ಗೆ ಗೊತ್ತಿಲ್ಲವಲ್ಲ ನಮ್ಗೆ ಅದು ಗೊತ್ತಿಲ್ಲ ಅಲ್ಲಿ ಏನಂತ ವಿಜ್ಞಾನ ಹೇಳುತ್ತೆ ಇಲ್ಲಿಗೆ ಮುಗಿತು ಜೀವಕೋಶ ಇದಿಷ್ಟು ಅಷ್ಟೇ ಹೇಳುತ್ತೆ ವಿಜ್ಞಾನ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಡುತ್ತೆ ಆಧ್ಯಾತ್ಮ ಅದರಿಂದ ಆಚೆ ವಿಜ್ಞಾನ ಎಲ್ಲಿ ನಿಮಗೊಂದು ಕೊನೆಯ ಚುಕ್ಕಿ ಇಡುತ್ತೋ ಆಧ್ಯಾತ್ಮ ಅಲ್ಲಿಂದ ಆರಂಭ ಆಗುತ್ತೆ ಅಲ್ವಾ ವಿಜ್ಞಾನದ ಕೊನೆಯ ಚುಕ್ಕಿ ಆಧ್ಯಾತ್ಮದ ಮೊದಲನೇ ಚುಕ್ಕಿ ಅದು ಅಲ್ಲಿಂದ ಅದು ರಂಗೋಲಿ ಬಿಡಿಸುತ್ತೆ ಜೀವನದ್ದು ಆ ಥರದ ಒಂದು ರಂಗೋಲಿನಲ್ಲಿ ಅವರೆಲ್ಲ ಚೆನ್ನಾಗಿರ್ತಾರೆ ಮತ್ತೆ ಧ್ರುವ ನಕ್ಷತ್ರವಾಗಿ ಅಲ್ಲಿರ್ತಾರೆ ಆಲ್ರೆಡಿ ಮೇಲೋಗಿರೋ ಧ್ರುವ ನಕ್ಷತ್ರ ದಂಪತಿ ಜೊತೆ ಇವರು ಅಲ್ಲಿ ಕೂತಿರ್ತಾರೆ ಹರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ರಾಜಕುಮಾರ್ ಎಲ್ಲ ಅದನ್ನೇ ನಿನ್ನೆಯಿಂದ ಎಲ್ರೂ ಅದನ್ನೇ ಮಾತಾಡ್ತೀನಿ ಏನಿದೆ ಅಂದ್ರೆ ಏನಾಗುತ್ತೆ ಅವಾಗ ಒಬ್ಬ ಮನುಷ್ಯ ಸಶರೀರತೆಯಿಂದ ಶರೀರವನ್ನ ಬಿಟ್ಟು ಈ ಭೌತಿಕ ಜಗತ್ತಿನ ಸಂಪರ್ಕವನ್ನ ಕಡಿದುಕೊಂಡು ಈ ಪಂಚಭೂತಗಳಲ್ಲಿ ಲೀನವಾಗಿ ಇಲ್ಲ ವಾಯು ಮಾರ್ಗದಲ್ಲೋ ಭೂಮಿ ಮಾರ್ಗದಲ್ಲೋ ಅಗ್ನಿಸ್ಪರ್ಶದಲ್ಲೋ ಜಲಮಾರ್ಗದಲ್ಲೋ ಹೇಗೋ ಪಂಚಭೂತಗಳಲ್ಲಿ ದೇಹವನ್ನು ಮುಗಿಸಿದ ನಂತರ ಈ ಆತ್ಮ ಅಲ್ಲೊಂದು ಕಡೆ ಸಂಚರಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂತರ ಅದು ಪ್ರಯಾಣಿಸೋ ನಂಬಿಕೆ ಇದೆ ಒಂದು ಸತಿ ಈ ಭೌತಿಕ ಜಗತ್ತನ್ನ ಬಿಟ್ಟು ಬೇರೆ ಪಾರಮಾರ್ಥಿಕ ಕಡೆ ಆತ್ಮ ಹೋದ್ರೆ ಅದಕ್ಕೆ ಆಶೀರ್ವಾದದ ಶಕ್ತಿ ಸಿಕ್ಬಿಡತ್ತೆ ಅಂತ ಆಶೀರ್ವಾದ ಮಾಡೋ ಪವರ್ ದೇವ್ರಿಗೆ ಮಾತ್ರ ಇದೆ ಈ ಆತ್ಮಗಳ ಮೇಲೆ ಹೋದವರೆಲ್ಲರೂ ಆಶೀರ್ವಾದ ದೈವ ಪದವಿಯನ್ನ ಪಡಿತಾರೆ ಅನ್ನೋ ಒಂದು ನಂಬಿಕೆ ಸೊ ನಮ್ಮ ಸನಾತನ ನಂಬಿಕೆಗಳವಲ್ಲ ಸೊ ದೈವ ಪದವಿಯನ್ನ ಪಡೆದವ್ರ ಎಲ್ರಿಗೂ ಎಲ್ಲರನ್ನೂ ಆಶೀರ್ವಾದ ಇರುತ್ತೆ ಅಗೈನ್ ಸೊ ಅವ್ರ ಬ್ಲೆಸಿಂಗ್ಸ್ ಕೇಳಬೇಕು ಈಗ ಅಪ್ಪುಗಿನ ದೊಡ್ಡವರು ಕೂಡ ಅಪ್ಪುಗೆ ನಮಸ್ಕಾರ ಮಾಡಿ ಆಶೀರ್ವಾದ ಈಗ ಸಿಕ್ಕವರು ಕೇಳಬೇಕು ದೊಡ್ಡವರು ಕೇಳಬೇಕು ಬಟ್ ನಾನು ನನಗೇನಂದ್ರೆ ಅವ್ರ ಆಶೀರ್ವಾದಕ್ಕೋಸ್ಕರ ಅವ್ರು ಸಾಯ್ಬೇಕಿತ್ತ ಇದ್ದಾಗಲೇ ಅವರ ಆಶೀರ್ವಾದ ತಗೋಬೋದಲ್ಲ ತಗೊಂಡಿದ್ದಾರೆ ಆಲ್ಮೋಸ್ಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ವೇದಿಕೆಯಲ್ಲಿ ನಾನು ಅದಕ್ಕೆ ಅತಿಥಿಯಾಗಿ ಇದ್ದೇ ಅವರು ಪ್ರಧಾನ ಪೀಠದಲ್ಲಿದ್ದರು ಒಂದು ಚಿಕ್ಕ ಮಗು ಹಾಡ್ತಾ ಇತ್ತು ಎದ್ದು ಹೋಗಿ ಅವ್ರ ಮೈ ಮರೆತು ಕಾಲು ನಮಸ್ಕಾರ ಮಾಡಿಬಿಟ್ರು ಚಿಕ್ಕ ಮಗುಗೆ ಆಮೇಲೆ ಮತ್ತೆ ಮತ್ತೆ ಇಲ್ಲವಾ ಚಿಕ್ಕವ್ರು ನಮಸ್ಕಾರ ಮಾಡಿದ್ರೆ ಆಯುಷ್ ಕಮ್ಮಿ ಅಂತಾರೆ ಆದರೆ ನಿನ್ನೆ ಸರಸ್ವತಿ ನಮಸ್ಕಾರ ಮಾಡ್ತೀನಿ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ರು ಯಾರು ಎಸ್ ಪಿ ಬಿ

ಕೆ ಕಲ್ಯಾಣ್ ಅವರ ಜೊತೆ ಮಾತನಾಡ್ತಾ ಇದ್ವಿ ಅಪ್ಪು ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು ಏನು ಯಾವ ರೀತಿಯಾಗಿರ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಕಲ್ಯಾಣ್ ಸರ್ ಈಗ ಒಂದು ನಾವು ಮಾತನಾಡೋದಾದ್ರೆ ಅವರು ಎಲ್ಲರ ಜೊತೆ ಯಾವ ರೀತಿಯಾಗಿ ಯಾರಿಗೂ ಕನೆಕ್ಟೆಡ್ ಅಲ್ಲ ಅಂತ ನಾವು ಅಂದ್ಕೋಬೋದು ಎಷ್ಟೋ ಜನರಿಗೆ ಅವ್ರು ಕನೆಕ್ಟೆಡ್ ಅಲ್ಲಪ್ಪ ಅವ್ರನ್ನ ಸಿಕ್ತಿಲ್ಲ ಮೀಟ್ ಮಾಡಿಲ್ಲ ಮಾತಾಡಿಲ್ಲ ಬಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರು ತಮ್ಮ ತಮ್ಮನ ಜೀವನವನ್ನು ನೋಡ್ಕೊಳ್ತಾ ಇದ್ದಾರೆ ನೀವು ಅಷ್ಟು ವರ್ಷಗಳಿಂದ ಅವ್ರ ಜೊತೆ ಇದ್ದಂಥವ್ರು ಸರ್ ಯಾವ ರೀತಿಯಾಗಿ ಅವ್ರ ಬಾಂಧವ್ಯವನ್ನು ಒಬ್ಬರಿಂದ ಒಬ್ಬರ ಜೊತೆ ಬೆಸಿತಾ ಇದ್ರು ಅಂತ ಅನ್ಸುತ್ತೆ ಅಲ್ಲ ಅಲ್ಲಿದ್ದೆ ಬರೀ ಸ್ನೇಹ ಪ್ರೀತಿ ಒಂದು ಅನುಬಂಧ ಒಂದು ಗೌರವ ಇಂಥ ಮೌಲ್ಯಗಳೇ ಅಲ್ಲಿ ತುಂಬಿದ್ದಿತ್ತು ಬೇರೇನಿಲ್ಲ ಅಗಾಧವಾದ ಪ್ರತಿಭೆ ಒಳಗಿದ್ರು ಸಹ ಸುತ್ತಮುತ್ತ ತುಂಬಿದೆಲ್ಲ ಬರೀ ಮೌಲ್ಯಗಳು ಹಾಗಾಗಿ ಅವರು ಆ ಮೌಲ್ಯ ಇದ್ದಿದ್ದಕ್ಕೆ ಬೇರೆದಕ್ಕೆ ಬೆಲೆ ಕೊಡ್ತಿರಲಿಲ್ಲ ಅವರು ಬೆಲೆ ಬೇರೆ ಮೌಲ್ಯ ಎಂಬ ಹಾಗಾಗಿ ನನಗನ್ಸುತ್ತೆ ಪುನೀತ್ ಅವರು ಮಣ್ಣಲ್ಲಿ ಮಣ್ಣಾದರು ಅಲ್ಲ ಇನ್ನಿಬ್ಬರ ಜೀವನಕ್ಕೆ ಕಣ್ಣಾದರು ನೇತ್ರದಾನ ಮಣ್ಣಲ್ಲಿ ಅಲ್ಲ ಇಬ್ಬರ ಜೀವನಕ್ಕೆ ಅವರು ಆ ನೇತ್ರದಾನ ಅದನ್ನ ನಾವು ಮಾಡೋಣ ಅಪ್ಪಾಜಿ ಅದನ್ನೇ ಹೇಳ್ಕೊಂಬಂದ್ರಲ್ವಾ ಒಳ್ಳೆ ತಾನೆ ಎಷ್ಟೋ ಜನಕ್ಕೆ ಬಾಳಿಗೆ ಬೆಳಕಲ್ವಾ ಕಣ್ಣು ದಾನ ಮಾಡೋಣ ನಮ್ಮನ್ನೇ ದಾನ ಮಾಡ್ಕೋಣ ಅಲ್ಲಿವರೆಗೂ ಯಾರಾದ್ರೂ ತಪ್ಪು ಮಾಡಿದ್ರೆ ಕ್ಷಮಾದಾನ ಮಾಡೋಣ ನೀವಾಗ್ಲೇ ಹೇಳ್ತಾ ಇದ್ರಿ ಸರ್ ಅಂದ್ರೆ ಕಾಲ್ನ ವಿಚಾರ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಏನು ಆ ಸಂದರ್ಭದ ಈಗ ಒಂದು ಸರ್ತಿ ಬೆಳಗ್ಗೆ ಆರು ಗಂಟೆಗೆಲ್ಲ ಫೋನ್ ಮಾಡಿದರು ಅವರು ಫೋನ್ ಮಾಡಿ ನನಗೆ ಪರ್ಸ್ನಲ್ ಅವರ ಸಲ್ಲಿಂದೇ ಮಾತಾಡಿದರು ಸರಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಒಂದಷ್ಟು ವಿಚಾರಗಳು ಒಂದಷ್ಟು ಆಪ್ತವಾದಂಥ ವಿಷಯ ವಿಚಾರಗಳ ಬಗ್ಗೆ ಪರಸ್ಪರ ಮಾತಾಡ್ಕೊಂಡ ನಂತರ ಅವರು ಫೋನ್ ಇಡೋಕ್ಕುಂಚೆ ಒಂದು ಮಾತು ಹೇಳಿದ್ರು ಅದು ನನಗೆ ತುಂಬ ರಿಂಗಣಿಸ್ತಾ ಇರುತ್ತೆ ಯಾವಾಗಲೂ ಕಿವಿಲೆ ತಲೆನೇ ಕೆಡಿಸ್ಕೋಬೇಡಿ ಸರ್ ಜೀವನದಲ್ಲಿ ಯಾವುದಕ್ಕೂ ಕೇರ್ ಮಾಡಬೇಡಿ ನಿಮಗೆ ನೀವು ಒಳ್ಳೆಯವರಂತ ಗೊತ್ತಿದೆಯಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ ಸರ್ ನಿಮ್ಮಲ್ಲಿ ನೀವು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ಬಿಡಿ ಸರ್ ಅಷ್ಟು ಸಾಕು ಸರ್ ನೀವೇನಂತ ನಮಗೆ ಗೊತ್ತು ಸರ್ ಯಾ ಬೇರೆ ಒಂದು ವಿಚಾರಕ್ಕೆ ಸಮಯದಲ್ಲಿ ಎಷ್ಟೊತ್ತು ಮಾತಾಡಿದ್ರಿ ಇಪ್ಪತ್ತು ನಿಮಿಷ ಮಾತಾಡಿ ಆ ಟೈಮಲ್ಲಿ ಆರು ಗಂಟೆ ಮಾತಾಡ್ತಾ ಮಾತಾಡ್ತಾ ಕೆಲವು ವಿಷಯ ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ತುಂಬ ಏನು ನಡಿಬೇಕ ನಡೀತಾ ಹೋಗುತ್ತೆ ಆರಾಮಾಗಿರಿ ಸರ್ ನಿಮ್ಮಲ್ಲಿ ಆ ಒಳ್ಳೆತನ ಇದೆ ಆ ದೈವಿಕತೆ ಇದೆ ನೀವು ಒಳ್ಳೆಯದಾಗುತ್ತೆ ನನಗೆ ಯಾವ ಪರ್ಪಸ್ ಇಟ್ಕೊಂಡು ಇಷ್ಟು ಮಾತಾಡಿದರು ಅನ್ನೋದು ನಂಗೆ ಜೀರ್ಣ ಆಗಿದೆ ಲೇಟು ಮತ್ತೆ ನಾನು ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಮತ್ತೆ ಅವ್ರಿಗೆ ಸರ್ ನೀವು ಬೆಳಗ್ಗೆಲ್ಲ ಮಾತಾಡೋದಿಲ್ಲ ಅಂತ ಮತ್ತೆ ಅದನ್ನೇ ಹೇಳಿದ್ರು ಸೊ ಅವರಲ್ಲಿದ್ದೇನೆಂದರೆ ಇದನ್ನು ನೀವು ಒಂದು ರೀತಿ ಗಮನಿಸಿ ಡೋಂಟ್ ಕೇರ್ ಪಾಲಿಸಿ ಅಲ್ಲ ಇಗ್ನೋರೆನ್ಸ್ ನಿಮ್ಮನ್ನು ಯಾವುದೋ ಒಂದು ತೊಂದರೆ ಮಾಡ್ತಿದೆ ಅಂತಂದಾಗ ಅದನ್ನು ದೂಷಿಸಿ ದೂಡೋದಲ್ಲ ಜಸ್ಟ್ ಅಲಕ್ಷ್ಯ ದಿವ್ಯ ಅಲಕ್ಷ್ಯ ಅದು ಆ ಥರ ಮಾತಾಡಿದ್ರು ಅನೇಕ ಸರ್ತಿ ಬೇರೆ ಬೇರೆ ನಕ್ಕಿದೀವಿ ನಕ್ಕಿದ್ದೀವಿ ಫೋನಲ್ಲಿ ಸುಮಾರು ಸರ್ತಿ ಆದರೆ ಒಂದು ನನಗೆ ನೆನಪಾಗುತ್ತೆ ಅವರು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಅಂತ ಅಪ್ಪಾಜಿಗೋಸ್ಕರ ಪುನೀತ್ ಅವ್ರು ಹಾಡಿದ್ರು ನಾವು ನೋಡಿರ್ಬಹುದು ಅವರು ಹಾಡಿದ್ದು ನೋಡಿ ನನ್ಗೆ ತುಂಬ ಎಮೋಷನ್ ಆಗೋಯ್ತು ನಂಗೆ ತುಂಬ ಕಣ್ಣಲ್ಲಿ ಬಂದು ಮಾಡ್ತೀವಿ ನನಗೆ ಆವಾಗ ನಾನು ಅಪ್ಪ ಅವ್ರಿಗೆ ಫೋನ್ ಮಾಡಿದೆ ಫಸ್ಟ್ ಹಂಗೆ ತಗೊಂಡ್ರು ನಾನು ಆ ಲೈನ್ ಹೇಳಿದ ತಕ್ಷಣ ಮತ್ತೆ ಫೋನಲ್ಲಿ ಹಾಡಿದ್ರು ಹಾಡಿ ಫುಲ್ ಎಮೋಷನ್ ಆಗ್ಬಿಟ್ರು ಫುಲ್ ಎಮೋಷನ್ ಆಗ್ಬಿಟ್ರು ಆ ಹಾಡು ಈಗ ಬಂದಾಗಲೇ ನನಗೆ ಅಣ್ಣ ಜೊತೆಗೆ ಪುನೀತ್ ಅವ್ರ ಮುಖ ಹಂಗೆ ಕಣ್ಣು ಮುಂದೆ ಬರ್ತಾ ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಅಂತ ಸರ್ ಒಂದು ಲೈನ್ ಹಾಡಬಹುದು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ

ಇಟ್ಸ್ ಎಲ್ಲ ಎಲ್ಲರಿಗೂ ಇದೆ ಸರ್ ಇದೇ ಇಮೋಷನ್ ಆಗ್ತಿರೋದು ಪ್ರತಿಯೊಬ್ಬರಿಗೂ ಇದೆ ಪ್ರತಿಯೊಂದು ಹಾಡು ಪ್ರತಿಯೊಂದು ರಿಂಗಣಿಸ್ತಾ ಇದೆ ಅಥವಾ ಎಲ್ಲರ ಬಾಳಲ್ಲೂ ಕೂಡ ಈ ಥರ ಆಯ್ತಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ ನಾವು ಕೂಡ ಮೊನ್ನೆಯಿಂದ ಎಷ್ಟು ನೋವು ಪಡ್ತಾ ಇದ್ದೀವಿ ಎಲ್ಲರೂ ನೋವು ಪಡ್ತಾ ಇದ್ದಾರೆ ಇದನ್ನು ನಾವೀಗ ಕಣ್ಣೀರಿನ ಮೂಲಕ ತಗೋಬೇಕಷ್ಟೇ ನಾವು ಇನ್ನು ಮುಂದೆ ರಿಪೀಟ್ ಪುನೀತ್ ಅವರ ಮರಣವನ್ನ ಜಗತ್ ಮರೆಯುತ್ತೆ ಆದರೆ ಪುನೀತ್ ಅವ್ರನ್ನ ಈ ಯಾರು ಮರೆಯಲ್ಲ ನಿಜ ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯವನ್ನು ಅವರ ಜೊತೆಗಿನ ಒಡನಾಟವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಪುನೀತ್ ಅವರ ಜೊತೆ ಯಾವ ರೀತಿಯಾಗಿದ್ರು ಅನ್ನೋದನ್ನು ನಾವು ನೋಡಿದ್ವಿ ಹಾಗೆಯೇ ಸಾಕಷ್ಟು ಪ್ರಮುಖ ವಿಚಾರಗಳಿದೆ ಪ್ರಮುಖ ಸುದ್ದಿಗಳಿದೆ ಅದನ್ನು ನೋಡೋಣ ಬ್ರೇಕ್ ಆದ್ಮೇಲೆ